ಏನು ಭಾವ ಇತ್ತೋ ಅದೇ ಭಾವ ಇದೆ ಅದೇ ಸಜ್ಜನಿಕೆ ಅದೇ ಸೌಜನ್ಯ ಅದೇ ಜ್ಞಾನ ಅದೇ ವಿವೇಕ ಅದೇ ಪ್ರೀತಿ ಅದೇ ಆತ್ಮೀಯತೆ ಈ ಥರದಿಂದ ತುಂಬಿದ ಅಪ್ಪು ತುಂಬ ಜೀವನೋತ್ಸಾಹದಿಂದ ತುಂಬ ಜೀವನದ ನಡೆಸ್ತಾ ಇದ್ದರು ಅವರು ಇಷ್ಟು 46ಕ್ಕೆ ಹೋಗ್ತಾ ಇರೋದು ಬಹಳ ಆಶ್ಚರ್ಯ ಆಗ್ತಾ ಇದೆ ಬಹಳ ಸಂಕಟ ಆಗ್ತಾ ಇದೆ ನಾವು ಯಾವಾಗಲೂ ಎಷ್ಟು ಸರಳ ಅಂದರೆ ಯಾವಾಗಲಾದರೂ ಫೋನ್ ಮಾಡಿದ್ರೆ ಅವರೇ ತಗೊಳ್ಳೋರು ಅವರೇ ಆನ್ಸರ್ ಮಾಡೋರು ಎಲ್ಲಾದರೂ ಕಂಡ್ರೆ ಮುಗುಳು ನಗ್ತಾ ಬಂದು ಮಾತಾಡ್ಸೋರು ಅಂಥ ದೊಡ್ಡ ಸ್ಟಾರು ಎಲ್ಲರೂ ಆ ಥರ ಬಿಹೇವ್ ಮಾಡ್ತಾರೆ ಅಂದರೆ ಎಲ್ಲರ ಜೊತೆಲೂ ಅವರು ಎಷ್ಟು ಭೂಮಿಗೆ ಅಂಟಿಕೊಂಡ ಮನುಷ್ಯ ಇದ್ದಿರಬಹುದು ಅವರು ವ್ಯಾಯಾಮ ಮಾಡುವಾಗ ಹೋಗಿಬಿಟ್ಟಿದ್ದಾರೆ ಅಂದರೆ ಅದಕ್ಕಿಂತ ಸಂಕಟ ಇನ್ನೊಂದಿಲ್ಲ ಅವರು ಯೂತ್ ಐಕಾನ್ ಆಗಿದ್ದರು ಭಾಳ ಯುವಜನರಿಗೆ ಈ ಥರ ಇರಬೇಕು ಅನ್ನೋಂಥದ್ದು ಅವ್ರು ಆರಿಸ್ಕೊಂಡ ಸಿನಿಮಾಗಳಾಗಲಿ ಅವ್ರು ಆರಿಸ್ಕೊಳ್ತಾ ಇದ್ದಂಥ ವಿಷಯಗಳಾಗಲಿ ಅದು ತುಂಬ ಎಲ್ಲರಿಗೂ ಮನ ಮುಟ್ಟುವಂಥ ಸಾಮಾಜಿಕವಾಗಿ ಹತ್ತಿರ ಇರುವಂಥ ಕುಟುಂಬಗಳಿಗೆ ಹತ್ತಿರ ಇರುವಂಥ ಫ್ಯಾಮಿಲಿ ಕಥೆಗಳು ಈ ಥರದ್ದು OTTಯಲ್ಲೂ ಅವರು ಒಳ್ಳೆಯ ಕಥೆಗಳನ್ನು ತಗೊಂಡು ಇದು ಮಾಡಬೇಕು ಅಂತ ಇದ್ದರು ಅಂಥ ತುಂಬ ಜೀವನದ ತುಂಬ ಪ್ರೀತಿಯ ತುಂಬ ಜೀವನೋತ್ಸಾಹದ ಅಪ್ಪು ಹೋಗಿದ್ದಾರೆ ಅಂದರೆ ಬಹಳ ಸಂಕಟ ಆಗುತ್ತೆ ಆವತ್ತು ಡಾಕ್ಟರ್ ರಾಜ್ಕುಮಾರ್ ಹೋದಾಗ ಏನು ಭಾವ ಇತ್ತೋ ಇವತ್ತು ಅದೇ ಭಾವ ತುಂಬ್ತಾ ಇದೆ ಅವರ ಕುಟುಂಬದವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಕೊಡಲಿ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ